ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಅಣ್ಣ, ಹೊಸ ಹೊಸದಾಗಿ ಏನೇನು ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ಯಾ? ನೋಡು, ನೀನ್ ನನಗೆ ಕಿಂಡಲ್ ಮಾಡ್ತಾ ಇದೀಯ. ನೀನ್ ಸಪ್ರೇಟ್ ಆಗಿ ಹೋದೆ ಅಂತ ಇಟ್ಕೋ, ನಮ್ಮ ಮನೆ ಒಗ್ಗಟ್ಟಿಗೆ ಕಂಟಕ ಬಂದ್ಬಿಡುತ್ತೆ ಕಣೋ ವಿಜಿ. ಈಗ್ಲೂ ಒಟ್ಟಿಗೆ ಇದೀವ್ ತಾನೆ, ಹಾಗಂತ ನಮ್ಮ ಮನೇಲೇನು ಒಗ್ಗಟ್ಟಿನ ಶಂಕ ಮುಳುಗ್ತಾ ಇದೀಯಾ ಇಲ್ವಲ್ಲ ವಿಜಿ? ನಾಲ್ಕ್ ತೋಳಗಳು ಜೊತೆಯಾಗಿರೋದ್ ನೋಡಿ ಸಿಂಹಾನೆ ಹೆದರ್ಕೊಂಡ್ಬಿಡ್ತಂತೆ. ಆಮೇಲೆ ಆ ನರಿ ಮಾತು ಕೇಳಿ ತೋಳಗಳು ಬೇರೆ ಆಗಿದ್ದಕ್ಕೆ ಆ ಸಿಂಹ ಎಲ್ಲವನ್ನು ಕೊಂದ್ ತಿನ್ಬಿಡ್ತಂತೆ. ಆ ಕತೆ ನಿಂಗೆ ಗೊತ್ತಲ್ಲೇನೋ? ಗೊತ್ತು, ಚೆನ್ನಾಗಿ ಗೊತ್ತು. ಈ ಮನೇಲಿ ಆ ನರಿಗಳು ಯಾರು ಅನ್ನೋದು ಇನ್ನೂ ತುಂಬಾ ಚೆನ್ನಾಗಿ ಗೊತ್ತು. ವಿಜಯ್, ನೀನ್ ಸುಮ್ನೆ ಕೋಪ ಮಾಡ್ಕೋತಾ ಇದ್ಯಪ್ಪ. ನಮ್ಮನೇಲಿ ನೆನ್ನೆ ಮೊನ್ನೆ ಏನೋ ಜಗಳ ಆಗ್ತಾ ಇರೋದು. ನಮಗ್ ಬುದ್ಧಿ ಬಂದಾಗ್ಲಿಂದ ಅವಾಗವಾಗ ಲೀವ್ ಕೊಟ್ಟಿದೀವಿ ಹೊರತು ಜಗಳಕ್ಕಂತೂ ಸ್ಟಾಪೇ ಇಲ್ಲ. ಅವಾಗ ಬೇರೆ ಆಗದೆ ಇರೋ ನಾವು ಈಗ ನೀನ್ ಬೇರೆ ಆಗ್ಬೇಕೇನೋ? ನಾವ್ ಹೊಡೆದಾಡ್ಲಿ ಬಡ್ದಾಡ್ಲಿ ನಾವ್ ಒಟ್ಟಿಗೆನೇ ಇರೋಣ ಕಣೋ ವಿಜಿ, ಒಟ್ಟಿಗೆನೇ ಇರೋಣ. ಅಣ್ಣ, ನಾನು ಸದ್ಯಕ್ಕೆ ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದಿಕ್ಕೆ ಆಗದಿಲ್ಲ. ವಿಜಯ್, ನೀನೇನಾದ್ರೂ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾರೋ. ನೋಡ, ಈ ವಿಚಾರದಲ್ಲಿ ಜಾಸ್ತಿ ನೋವಾಗಿರೋದು ದೀಪುಗೆ. ದೀಪು ಮತ್ತೆ ಅಪ್ಪ ಏನ್ ಹೇಳ್ತಾರೋ ಅದೇ ಫೈನಲ್. ಬೇಕಾದ್ರೆ ನೀನೇ ಅವ್ರ ಹತ್ರ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬಾ. ಹಾಗಾದ್ರೆ ನಾ ಅವ್ರ ಹತ್ರ ಮಾತಾಡ್ಲ? ಧಾರಾಳವಾಗಿ. ಸರಿ, ಅಪ್ಪ ಬಂದ ತಕ್ಷಣ. ಬೇಡ, ಅಪ್ಪನ ಹತ್ರ ಮಾತಾಡೋದು ವೇಸ್ಟು. ನಾನು ದೀಪು ಹತ್ರನೇ ಮಾತಾಡ್ತೀನಿ. ಸ್ನೇಹ, ಊಟ ಮಾಡ್ತಿದ್ಯಾ? ಏನಣ್ಣ, ದಿನ ಹತ್ತು ಹತ್ತುವರೆಗೆ ಬರ್ತಿದ್ದೆ, ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇಲ್ಲಮ್ಮ, ಕೆಲಸ ಎಲ್ಲ ಮುಗೀತು, ಅದಕ್ಕೆ ಬೇಗ ಬಂದೆ. ಹೌದು, ಅಮ್ಮ ಎಲ್ಲಿ? ರೂಮಲ್ಲಿದ್ದಾಳೆ. ಏನೋ ಕಾರ್ತಿ, ನಿಂದು ಊಟ ಆಯ್ತಾ? ಇನ್ನೂ ಇಲ್ಲ. ಸರಿ ಬಾ, ಒಟ್ಟಿಗೆ ಊಟ ಮಾಡೋಣ. ನಡಿಪ. ಇನ್ಮೇಲಿಂದ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಅದ್ ಹೇಗೋ ಸಾಧ್ಯ? ದಿನಾಗ್ಲೂ ನಿನ್ಗೆ ಇದೇ ಸಮಯಕ್ಕೆ ಬಂದ್ಬಿಡಕ್ಕಾಗತ್ತಾ? ಇಲ್ಲಮ್ಮ, ಏನೇ ಕೆಲಸ ಇದ್ರು 9 ಗಂಟೆಗೆ ಬಂದು ನಿನ್ ಜೊತೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ವಾಪಸ್ ಹೋಗ್ತೀನಿ. ಕಾರ್ತಿ, ನೀನು ಸಾಧಾರಣವಾದ ಹುಡುಗ ಕಣೋ, ಅದಕ್ಕೆ ಮನ್ಸಿಗೆ ಬಂದಿದ್ದನ್ನ ಹಾಗೆ ಹೇಳ್ಬಿಡ್ತೀಯ. ನೀನೊಂದು ಮಾತಂದ್ರು ನಿನ್ ಹೆಂಡತಿಗೆ ನನ್ನ ಬಗ್ಗೆನೆ ತಪ್ಪ ಕಾಣತ್ತಪ್ಪ. ಅಮ್ಮ, ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ, ನೀನ್ ಯಾಕೆ ಅವಳ ಬಗ್ಗೆ ತಲೆಗೆಡ್ಸ್ಕೋತೀಯ? ಅವಳು ಇಲ್ಮೇಲಿಂದ ಏನು ಮಾತಾಡಲ್ಲ. ಏನೋ ಅಲ್ವೋ ಕಾರ್ತಿ, ನೀನಿನ್ನು ಇಷ್ಟು ಪಾಪದವನಾಗಿದ್ಯಲ್ಲೋ. ನಿನ್ಗೆ ನಿನ್ ಹೆಂಡತಿ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತೇ ಇಲ್ಲ ಕಣೋ. ನೋಡು, ಈಗ್ಲೂ ಮುಖನ ಹೇಗ್ ಊದಿಸ್ಕೊಂಡು ನಿಂತಿದ್ದಾಳೆ. ಗಂಡ ಅತ್ತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದಾರಲ್ಲ, ನಾವ್ ನಗ್ನಗ್ತಾ ಬಡ್ಸೋಣ ಅನ್ನೋ ಒಂದ್ ಚಿಕ್ಕ ಪ್ರಜ್ಞೆನಾದ್ರೂ ಇದೆಯಾ ಅವಳಿಗೆ? ಏನು ಇಲ್ಲ ಕಣ. ನೋಡು, ನೀನ್ ನನ್ ಜೊತೆ ಪ್ರೀತಿಯಿಂದ ಮಾತಾಡೋದು ಅವಳಿಗಾಗಲ್ಲಪ್ಪ, ಅದಕ್ಕೆ ಮುಖನ ಹೀಗ್ ಊದಿಸ್ಕೊಂಡು ನಿಂತಿದ್ದಾಳೆ. ಇಲ್ನೋಡಿ, ನಾನ್ ಮಾತಾಡಿದ್ರು ತಪ್ಪು, ಮಾತಾಡಿಲ್ಲ ಅಂದ್ರೆ ತಪ್ಪು.
ನಾನು ಹೇಗಿರ್ಬೇಕು ಅಂತ ನೀವೇ ಹೇಳಿ. ಕುಬೇರ್, ನೀ ಸುಮ್ಮನೆ ಇರು. ಅದೇ ರೀ ನಾನು ಹೇಳ್ತಿದ್ದೀನಿ, ಈಗ ನನ್ನ ಸಮಸ್ಯೆನೇ ಅದು. ನಾನೇನಾದ್ರೂ ಮಾತಾಡದಿದ್ರು ತಪ್ಪು ಅಂತ ಹೇಳ್ತಾರೆ. ನಾನೇನ್ ಮಾಡ್ಬೇಕು, ನಾನು ಹೇಗಿರ್ಬೇಕು? ಒಂದ್ ವೇಳೆ ನಾನು ಇರ್ಲೇಬಾರ್ದು ಅಂತ ಅವ್ರೇನಾದ್ರೂ ಅನ್ಕೋತಿದ್ರೆ ಅದೊಂಚೂರು ಕೇಳಿ ಹೇಳಿ.